ಮಾಜಿ ಸಚಿವ ಕೆ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ ಬಂದಿದೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜನ್ ಅವರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತೀರ ಕೊರೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಈ ಬಗ್ಗೆ ಕಾಮಾಕ್ಷಿಪಾಳೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ಆಗಿದೆ ಪದ್ಮರಾಜ್ ಅವರನ್ನು ಬಂಧಿಸೋದಕ್ಕೆ ಕೂಡ ಪೊಲೀಸರು ಹೋಗಿದ್ದಾರೆ ಹಾಗೆ ದೂರು ದಾಖಲಾದ ಮೇಲೆ ಪದ್ಮರಾಜ್ ಅವರನ್ನ ಅರೆಸ್ಟ್ ಮಾಡೋದಕ್ಕಿಂತ ಪೊಲೀಸರು ಪದ್ಮರಾಜ್ ಅವರ ಮನೆಗೆ ಹೋದರೆ ಬಾಗಲು ತೆಗೆಯದೆ ಆಟ ಆಡ್ತಾ ಇದ್ದಾರೆ ಪದ್ಮರಾಜ್ ಈಗಾಗಲೇ ಪದ್ಮರಾಜ್ ಮನೆ ಮುಂದೆ ನಾಲ್ಕು ಹೊಯ್ಸಳ ವಾಹನಗಳನ್ನು ಹಾಕಲಾಗಿದೆ ಬಾಗಲು ತೆಗೆದಿಲ್ಲ ಆತ ಇನ್ನೂ ಕೂಡ ಮತ್ತೊಂದು ಕಡೆ ದೂರು ದಾಖಲು ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲೇ ಕೂತಿದ್ದಾರೆ ಗೋಪಾಲಯ್ಯನವರು ಗೋಪಾಲಯ್ಯ ಮತ್ತು ಪದ್ಮರಾಜ್ ತುಂಬ ಹಳೆಯ ಒಂದು ಪರಿಚಯಸ್ಥರು ಸಾಕಷ್ಟು ಬಾರಿ ಹಣಕಾಸಿನ ವ್ಯವಹಾರಗಳು ಇವರಿಬ್ಬರ ನಡುವೆ ನಡೆದಿದೆ ಈಗಲೂ ಏನೋ ದುಡ್ಡಿನ ಬೇಡಿಕೆಯನ್ನು ಇಟ್ಟಿದ್ದಂತೆ ಪದ್ಮರಾಜ್ ನೀವು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಮುಂದೆ ಬಂದು ಕೊಲೆ ಮಾಡ್ತೀನಿ ಅಥವಾ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಕೊಲೆ ಮಾಡ್ತೀನಿ ಅಂತ ಏನೋ ಬೆದರಿಕೆಯನ್ನು ಹಾಕಿದ್ದಾನೆ ಪದ್ಮರಾಜ್ ಸದ್ಯಕ್ಕೆ ಪದ್ಮರಾಜ್ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲೀಡರ್ ಈತ ಈಗ ಗೋಪಾಲಯ್ಯನವರಿಗೆ ಕೊಲೆಯ ಬೆದರಿಕೆಯನ್ನು ಹಾಕಿರೋದ್ರಿಂದ ಗೋಪಾಲಯ್ಯನವರು ಸಹಜವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ದೂರು ದಾಖಲಿಸ್ಕೊಂಡಿರ್ತಕ್ಕಂಥ ಪೊಲೀಸ್ ಈಗ ಪದ್ಮರಾಜ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಆದರೆ ಪದ್ಮರಾಜ್ ಮನೆ ಬಾಗಿಲೇ ತೆಗಿತಾ ಇಲ್ಲ ಬಾಗಿಲು ತೆಗೆದೇ ಇದ್ದರೂ ಕೂಡ ಎಷ್ಟೊತ್ತು ಅಂತ ಬಾಗಿಲು ತೆಗೆದೇ ಕೂತಿರ್ತಾರೆ ಪೊಲೀಸರು ಒಳಗಡೆ ನುಗ್ಗಿ ಅರೆಸ್ಟ್ ಮಾಡ್ಕೊಂಡು ಬರೋದೇನು ದೊಡ್ಡ ವಿಚಾರ ಅಲ್ಲ ಬಟ್ ಬೇಡ ಈಗಲೇ ಆತನೇ ಹೊರಗೆ ಬರಲಿ ಅಂತ ಪೊಲೀಸರು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ನಾಲ್ಕು ಹೊಯ್ಸಳ ವಾಹನಗಳನ್ನು ಮನೆ ಮುಂದೆ ನಿಲ್ಲಿಸ್ಕೊಂಡಿದ್ದಾರೆ ಪದ್ಮರಾಜನನ್ನು ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಬಂದು ಅದಾದ ನಂತರ ವಿಚಾರಣೆ ಆಗಬೇಕಾಗತ್ತೆ ವಿಚಾರಣೆ ಅಂತಂದರೆ ಯಾಕೆ ಏನು ಎತ್ತ ಈಗ ಗೋಪಾಲಯ್ಯನವರು ಕೊಟ್ಟಿರ್ತಕ್ಕಂಥ ದೂರಲ್ಲಿ ಏನಿದೆ ಮತ್ತು ಈತನ ಸ್ಟೇಟ್ಮೆಂಟ್ ಏನಿದೆ ಇದೆಲ್ಲವನ್ನು ಕೂಡ ನೋಡ್ತಾರೆ ಪೊಲೀಸರು ಬಟ್ ಮೊದಲಿಗೆ ಅದನ್ನು ನಾವು ವಶಕ್ಕೆ ಪಡ್ಕೋಬೇಕಲ್ಲ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಂತಲೇ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಆಗಿಲ್ಲ ಇಷ್ಟು ವಿಚಾರಗಳೀಗ ಸದ್ಯಕ್ಕೆ ಗೋಪಾಲಯ್ಯ ಮಾಜಿ ಸಚಿವರು ಬಿ ಜೆ ಪಿಯ ನಾಯಕರು ಹಾಲಿ ಶಾಸಕರು ಕೂಡ ಹೌದು ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರ ಪದ್ಮರಾಜ್ ಅವರು ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ನಲ್ಲಿ ಬಟ್ ಗೋಪಾಲಯ್ಯನವರು ಮೊದಲು ಜೆ ಡಿ ಎಸ್ನಲ್ಲಿದ್ದರು ಪಕ್ಷಗಳು ಬೇರೆ ಬೇರೆ ಆದರೂ ಒಂದೇ ಏರಿಯಾ ಹಾಗಾಗಿ ಎಲ್ಲ ಪರಿಚಯ ಪದ್ಮರಾಜವರು ಕೂಡ ಮೊದಲು ಜೆ ಡಿ ಎಸ್ ಅಲ್ಲಿದ್ದ ಕಾಂಗ್ರೆಸ್ಗೆ ಹೋದರು ಸೊ ಹಾಗಾಗಿ ರಾಜಕೀಯ ಕಾರಣಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಿಚಾರ ಹಣ ಹಣಕಾಸಿನ ವಿಚಾರ ಹಣಕಾಸಿನ ವಿಚಾರಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಗೋಪಾಲಯ್ಯನವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಒಂದು ಸರ್ತಿ ಈ ಥರ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಕ್ರಮ ತಗೊಳ್ಳೇಬೇಕಾಗತ್ತೆ ಆ ರೀತಿ ಕ್ರಮ ತಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಫ್ ಐ ಆರ್ ಮಾಡ್ಕೊಂಡಿರೋದು ಕೊಲೆ ಬೆದರಿಕೆ ಬಂದಾಗ ಯಾರೂ ನೆಗ್ಲೆಕ್ಟ್ ಮಾಡಲ್ಲ ಅದರಲ್ಲೂ ಶಾಸಕರು ಹಾಗಾಗಿ ಸಹಜವಾಗಿ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಬಟ್ ಪದ್ಮರಾಜ್ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಆಟ ಆಡಿಸ್ತಾ ಇದ್ದಾರೆ ಪೊಲೀಸರಿಗೆ ಪೊಲೀಸರು ಕೂಡ ಒಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾಯ್ತಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಷ್ಟು ಡೆವಲಪ್ಮೆಂಟ್ಸು ಹೆಂಗಿದ್ರು ಸೆಷನ್ ನಡೀತಾ ಇದೆ ಗೋಪಾಲಯ್ಯನವರು ವಿಧಾನಸೌಧಕ್ಕೆ ಹೋಗಬೇಕು ಅದಕ್ಕೂ ಮೊದಲು ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ